शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये सरस्वती नमस्तुभ्यं वरदे कामरूपिणि विद्यारम्भं करिष्यामि सिद्धिर्भवतु मे सदा। गुरुब्रह्मा गुरुर्विष्णुः गुरुर्देवो महेश्वरः गुरुस्साक्षात् परब्रह्म तस्मै श्रीगुरवे नमः। ओं श्रीगुरुभ्यो नमः। हरि ओम्। मेषराशि, ಮೇಷರಾಶಿಯವರಿಗೆ ಈ ವರ್ಷ ಅಷ್ಟೊಂದು ಶುಭವಾಗಿರೋದಿಲ್ಲ. ಯಾಕೆಂದರೆ ಪ್ರಾರಂಭದ ಹಂತದಲ್ಲಿ ಗುರು ಶುಭನಾಗಿದ್ದರೂ ಕೂಡ ಶನಿಯು ಸ್ವಲ್ಪ ವರ್ಷ ಪೂರ್ತಿ ಅಶುಭನಾಗಿಯೇ ಇರುವುದರಿಂದಾಗಿ ಇವರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆಗಳು ಉಂಟಾಗುತ್ತೆ. ಯಾವ ರೀತಿ ಆಗ್ಬೋದು ಅಂದರೆ, ಯಾವುದಾದ್ರೂ ಒಂದು ಹೊಸ ಕಾರ್ಯ ಒಂದು ಕಾರ್ಯವನ್ನು ಕೈಗೊಂಡರೆ ಅದಕ್ಕೆ ಅಡಚಣೆಗಳು ತುಂಬ ಆಗುತ್ತದೆ. ಮನೆ ಕಟ್ಟಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಅಂದರೆ ಇವರಿಗೆ ಒಂದು ಕೋಪ ಜಾಸ್ತಿ ಇರುತ್ತೆ. ಮೇಷರಾಶಿಯವರ ಒಂದು ಗುಣ ಏನಪ್ಪ ಅಂದರೆ ಕೋಪ ಜಾಸ್ತಿ ಇರುತ್ತೆ. ಈ ಮೇಷರಾಶಿಗೆ ಕುಜನು ಅಧಿಪತಿಯಾಗಿರುತ್ತಾನೆ. ಕುಜಾಧಿಪತಿಯಾಗಿರುವುದರಿಂದ ಈ ವರ್ಷ ಇವರಿಗೆ ಸ್ವಲ್ಪ ಖರ್ಚು ಜಾಸ್ತಿಯಾಗಿರುತ್ತೆ. ಮನಸ್ಸಿಗೆ ನೆಮ್ಮದಿ ಸ್ವಲ್ಪ ಕಮ್ಮಿಯಾಗಿರುತ್ತೆ. ಅದರಿಂದಾಗಿ ಮೇಷರಾಶಿಯವರು ಹೆಚ್ಚು ಪ್ರಾರ್ಥನೆಯನ್ನು ಮಾಡಿ ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು ತಮ್ಮ ಗುರು ಹಿರಿಯರಿಗೆ ನಮಸ್ಕರಿಸಿ ತದನಂತರದಲ್ಲಿ ಪ್ರಾರಂಭಿಸಿದರೆ ಸ್ವಲ್ಪ ಮಟ್ಟಿನ ಯಶಸ್ಸನ್ನು ಕಾಣಬಹುದಾಗಿದೆ. ನ್ಯೂಸ್ ಅಲರ್ಟ್ 24/7 ಬೇಕು ಅಂದ್ರೆ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಿ. ಜಯ ಹಿಂದ್, ಜಯ ಭಾರತ್. ಟೇಕ್ ಕೇರ್.